ಹಲೋ ನಮಸ್ಕಾರ, ಹೇಗಿದ್ದೀರಾ ಎಲ್ಲರೂ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೋತೀವಿ. ನಾವು ಕೂಡ ಆರಾಮಾಗಿದ್ದೀವಿ. ನಾವು ಇವತ್ತು ಮೌಂಟ್ ಡ್ಯಾಂಡಿನೋ ಅನ್ನೋ ಒಂದು ಜಾಗಕ್ಕೆ ಬಂದಿದ್ದೀವಿ. ತುಂಬ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು, ಇವತ್ತು ಸಂಡೆ ಅಲ್ವಾ, ಸುಮ್ಮನೆ ಹಾಗೆ ತಿರುಗಾಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ ಹೇಗಿದೆ ಅಂತ. ಮೊದಲಿಗೆ ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ವಿಶ್ ಯು ಹ್ಯಾಪಿ ಶಿವರಾತ್ರಿ ಟು ಆಲ್. ಇವತ್ತಿನ ನಮ್ಮ ಪಯಣ ಎಲ್ಲಿಗೆ ಅಂತ ನಾನು ಹೇಳ್ತೀನಿ. ಅದಕ್ಕೂ ಮುಂಚೆ ತ್ರಿಶಿಕಾಸ್ ಕನ್ನಡ ಬ್ಲಾಗ್ಗೆ ಎಲ್ಲರಿಗೂ ಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಮಲ್ಗಿದ್ಲು ಇಷ್ಟೋ ತನಕ, ಈಗ ಎದ್ದಿದ್ದಾಳೆ. ಸುಮ್ಮನೆ ಒಂದು ಕಣ್ಣು ಬಿಟ್ಟು ಬಿಟ್ಟು ನೋಡ್ತಾ ಇದ್ದಾಳೆ, ನೋಡ್ತಾ ಇದ್ದಾರೋ ಇಲ್ವೋ ನನ್ನ ಅಂತ ಹೇಳಿಬಿಟ್ಟು. ನಾವು ಎಬ್ಸಕ್ಕೆ ಹೋಗಿಲ್ಲ, ಹಾಗೆ ಕುಂಡಿಸಿದ್ದೀನಿ. ನೋಡಿ ಹೇಗೆ ನೋಡ್ತಾ ಇದ್ದಾಳೆ ಅಂತ. ಸೊ ಕ್ಯೂಟ್ ಅಲ್ವಾ? ಇವತ್ತು ಸಂಡೇ ಅಲ್ವಾ, ಸುಮ್ಮನೆ ಮನೇಲಿ ಕೂತು ಬೋರ್ ಅನಿಸುತ್ತೆ. ಸೊ ಹಾಗಾಗಿ ಇವತ್ತು ಒಂದು ಲಾಂಗ್ ಡ್ರೈವ್ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಎಲ್ಲಾದರೂ ಜಾಗ ಚೆನ್ನಾಗಿದ್ರೆ ಹೋಗಬೇಕು ಅಂತ ಹೋಗ್ತಾ ಹೊರಟಿದ್ದೀವಿ. ಈ ಥರ ನೇಚರ್ ಮಧ್ಯೆ ಹೋಗೋದು ಅಂದರೆ ನಮಗಂತೂ ತುಂಬ ಇಷ್ಟ. ನಿಮಗೆಲ್ಲರಿಗೂ ನೇಚರ್ ಮಧ್ಯೆ ಡ್ರೈವ್ ಮಾಡೋದು ಅಂದರೆ ಇಷ್ಟನಾ ಇಲ್ವಾ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನೋಡ್ತಾ ಇರ್ಬೋದು ಈ ಮರದಲ್ಲಿ ಎಷ್ಟು ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ ಅಂತ. ಮೇಲ್ಗಡೆ ಈಗಲ್ ಮಾಡಿದ್ದಾರೆ, ಅಲ್ಲಿ ಕೆಳಗಡೆ ನನ್ನ ಮಗಳು ಆಟಾಡ್ತಾ ಇದ್ದಾಳೆ, ನೋಡ್ತಾ ಇರ್ಬೋದು. ಹೊಸದಾಗಿ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ರೆ ಪ್ಲೀಸ್ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ಆಸ್ಟ್ರೇಲಿಯಾದಿಂದ ಕನ್ನಡ ವಿಡಿಯೋಸ್ನ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ ಜಾಗ, ನೋಡ್ಕೊಂಡು ಬರೋಣ ಬನ್ನಿ. ಇನ್ನೂ ಯಾರಾದರೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈಗ ಜಾಗ ಎಲ್ಲ ಹೇಗಿದೆ ಅಂತ ನೋಡ್ಕೊಂಡು ಬರೋಣ. ಹಾಗೆ ಇಲ್ಲಿ ನಮ್ಮ ಚಿನ್ನು ಎರಡು ಕಿಡ್ಸ್ದು ಸ್ಟ್ಯಾಚು ಇತ್ತು, ಅದ್ರ ಜೊತೆ ಆಟ ಆಡ್ತಾ ಇದ್ದಾಳೆ, ನೋಡ್ತಾ ಇರ್ಬೋದು. ಅವಳಿಗೆ ಮೊದಲೇ ಡಾಗಿ ಅಂದರೆ ತುಂಬ ಫೇವ್ರೇಟು. ಅದನ್ನು ನೋಡಿದ ತಕ್ಷಣ ಅಲ್ಲೇ ನಿಂತ್ಕೊಬಿಟ್ಟಿದ್ಲು. ಡಾಗಿ ಹೋಗೋ ತನಕ ಅವಳು ಮುಂದೆ ಬರ್ತಾನೇ ಇಲ್ಲ. ಆಮೇಲೆ ಅವ್ರ ಪಪ್ಪನ ಜೊತೆ ಹೋಗ್ತಾ ಇದ್ದಾಳೆ ನೋಡಿ, ಡಾಗಿ ನೋಡ್ಕೊಂಡು ಈಗ ಮುಂದೆ ಹೋಗ್ತಾ ಇದ್ದಾಳೆ. ಅವಳಿಗೆ ಎತ್ಕೊಳ್ಳೋ ಹಾಗಿಲ್ಲ, ನಡ್ಕೊಂಡೇ ಬರಬೇಕಂತೆ ಪಪ್ಪನ ಜೊತೆ ಹೋಗ್ತಾ ಇದ್ದಾಳೆ. ಕಲರ್ಸ್ನೆಲ್ಲ ಕಲ್ತ್ಕೊಬಿಟ್ಟಿದ್ದಾಳೆ, ಯಾವ್ಯಾವ ಕಲರ್ಸ್ ಅನ್ನೋದೆಲ್ಲ ಐಡೆಂಟಿಫೈ ಮಾಡ್ತಾಳೆ. ಸೊ ಹಾಗಾಗಿ ಅಲ್ಲಿ ಏನು ನೋಡಿದ್ರು ಇದ್ಯಾವ ಕಲರು ಇದ್ಯಾವ ಕಲರು ಅಂತ ಕೇಳ್ತಾ ಇದ್ದಾಳೆ. ಈಗ ಅವ್ರ ಪಪ್ಪನ ಜೊತೆ ಸ್ಟೆಪ್ಸ್ನೆಲ್ಲ ಇಳಿತಾ ಇದ್ದಾಳೆ. ಹತ್ತಕ್ಕೆಲ್ಲ ಬರುತ್ತೆ, ಆದರೆ ಇಳಿಬೇಕಾದ್ರೆ ಗೊತ್ತಾಗಲ್ಲ ಇಳಿಯೋಕ್ಕೆ. ಅದಕ್ಕೆ ನಮಗೆ ಒಬ್ಳೆ ಇಳಿಸೋಕ್ಕೆ ಭಯ ಅಂತ ಪಪ್ಪ ಇಳಿಸ್ತಾ ಇದ್ದಾರೆ. ಅಪ್ಪ ಮತ್ತೆ ಮಗಳು ನೋಡಿ ಇಬ್ರು ಫೋಟೋ ತೆಗೋತಾ ಇದ್ದಾರೆ. ಚಿನ್ನ ಏನ್ ತೆಗೋತಾ ಇದೀಯ? ಚಿನ್ನ ಏನ್ ತೆಗಿತಿದ್ಯಾ? ಬಂಗಾರು ಹೇಳ್ಬಿಡು, ಏನ್ ತೆಗಿತಿದ್ಯಾ, ಏನ್ ತೆಗೋತಿದ್ಯಾ? ಫೋಟೋ ಫೋಟೋ ನಿಂಗೆ ಇಷ್ಟನ ಫೋಟೋ? ಹಾಗೆ ಸ್ವಲ್ಪ ಫೋಟೋಸ್ನು ಕೂಡ ತೆಕ್ಕೊಂಡ್ವಿ. ಮಗಳು ಕಲರ್ಸ್ನೆಲ್ಲ ಈಗ ಐಡೆಂಟಿಫೈ ಮಾಡ್ತಾ ಇದ್ದಾಳಲ್ವಾ. ಸೊ ಈಗ ಅಲ್ಲಿ ಕಾರ್ಗಳಿದೆ, ಆ ಕಾರ್ದು ಕಲರ್ಸ್ ಹೇಳ್ತೀನಿ ಅಂತಿದ್ದಾಳೆ, ಅದನ್ನ ಕೇಳೋಣ ಬನ್ನಿ. ಕಲರ್ ಕಾರ್ ಇದೆ ಅಂತ ಎಲ್ಲ ಹೇಳ್ತೀಯ ಚಿನ್ನ? ಯಾವ ಕಲರ್? ಆರೆಂಜು, ವೈಟು, ಆಮೇಲೆ ಇನ್ಯಾವ ಕಲರ್ ಇದೆ? ಬ್ಲ್ಯಾಕು, ಆಮೇಲೆ ಗ್ರೇ, ಆಮೇಲೆ ಈಗ ಕಲರ್ಸ್ನೆಲ್ಲ ಐಡೆಂಟಿಫೈ ಮಾಡೋದು ಕಲ್ತ ಮೇಲಂತೂ ನಮ್ಮನ್ನೇ ಕೇಳ್ತಿರ್ತಾಳೆ, ಇದ್ಯಾವ ಕಲರು ಇದ್ಯಾವ ಕಲರು ಅಂತ ನಮಗೆ ಕ್ವಶನ್ ಮಾಡ್ತಾ ಇರ್ತಾಳೆ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಯ್ತಾ ಇಲ್ವಾ ಅನ್ನೋದನ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಈ ನೇಚರ್ ಬಗ್ಗೆ ಸಣ್ಣ
ನೀರಾಗಿ ನೀರು ಜುಳು ಜುಳು ಅಂತ ಅರಿಯೋ ಸೌಂಡ್ ಕೇಳ್ತಿದ್ರೆ ತುಂಬಾನೇ ಒಂಥರ ಮನಸ್ಸಿಗೆ ಖುಷಿ ಅನಿಸ್ತಾ ಇದೆ. ಸಕ್ಕತ್ತಾಗಿತ್ತು ಅದೆಲ್ಲನೂ. ನನಗಂತೂ ತುಂಬ ಇಷ್ಟ ಆಯ್ತು. ಸಕ್ಕತ್ತಾಗಿದೆ ಗಾರ್ಡನ್ ಅಂತೂ. ವೆದರ್ ಕೂಡ ತುಂಬ ಚೆನ್ನಾಗಿದೆ ಮತ್ತೆ ಫುಲ್ಲು ಗ್ರೀನರಿ ಅಂದರೆ ಗ್ರೀನರಿ ಇದೆ. ಸಕ್ಕತ್ತಾಗಿದೆ. ಮಧ್ಯಮಧ್ಯ ಈ ನೀರೊಂದು ಸೌಂಡ್ ಬೇರೆ, ಇಲ್ಲಿ ಸಣ್ಣಕ್ಕೆ ಹರಿತಾ ಇರೋ ಸೌಂಡ್ ಬೇರೆ ಕೇಳಿಸ್ತಾ ಇದೆ. ತುಂಬಾ ಚೆನ್ನಾಗಿದೆ. ನಾವಂತೂ ತುಂಬ ಎಂಜಾಯ್ ಮಾಡ್ತಾ ಇದ್ದೀವಿ. ನೀವು ಕೂಡ ಎಂಜಾಯ್ ಮಾಡ್ತಾ ಇದ್ದೀರಾ ಈ ವಿಡಿಯೋ ನೋಡಿ ಅಂತ ತಿಳ್ಕೊತೀನಿ. ಆ್ಯಕ್ಚುಲಿ ಇವತ್ತು ನಾವು ಝೂ ಹೋಗಬೇಕು ಅಂತ ಪ್ಲ್ಯಾನ್ ಇತ್ತು, ಬಟ್ ಲಾಸ್ಟ್ ಮೂಮೆಂಟಲ್ಲಿ ಝೂಗೆ ಬೇಡ ಇವತ್ತು ಇಲ್ಲಿಗೆ ಹೋಗೋಣ, ಯಾವಾಗಲೂ ಒಂದೇ ಥರ ಪ್ಲೇಸಸ್ಗೆ ಹೋಗ್ತಾ ಇರ್ತೀವಿ, ಆದರೆ ಈ ಥರ ನೇಚರ್ ಮಧ್ಯ ಹೋಗೋಣ ಅಂತ ಅನಿಸ್ತು. ಸೊ ಹಾಗಾಗಿ ಝೂನ ಕ್ಯಾನ್ಸಲ್ ಮಾಡಿ ಇವತ್ತು ಇಲ್ಲಿಗೆ ಬಂದಿದ್ದೀವಿ. ವಿಂಟರ್ ಸ್ಟಾರ್ಟ್ ಆಯಿತು ಅಂದರೆ ನಾವು ಈ ಥರ ಜಾಗಕ್ಕೆಲ್ಲ ಬರೋಕ್ಕೆ ಆಗೋದಿಲ್ಲ. ತುಂಬ ಚಳಿ, ತುಂಬಾ ಗಾಳಿ ಇರುತ್ತೆ. ಸೊ ಹಾಗಾಗಿ ಈಗ ಸ್ವಲ್ಪ ಬಿಸಿಲಿತ್ತಲ್ಲ, ಇವತ್ತು ಈ ಜಾಗಕ್ಕೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ಹಾಗೆ ಇಲ್ಲಿ ಮಕ್ಕಳಿಗೆ ಅಂತ ಹೇಳಿ ಬಬಲ್ಸ್ನ ಬಿಡ್ತಾ ಇದ್ದಾರೆ. ತುಂಬಾ ಚೆನ್ನಾಗಿದೆ. ತುಂಬ ಮಕ್ಕಳು ಅಲ್ಲಿ ಆಟ ಆಡ್ತಾ ಇದ್ದಾರೆ. ನೋಡೋಣ ಬನ್ನಿ. ಕರೆಂಟಲ್ಲಿ ಮಾಡಿಬಿಟ್ಟಿದ್ದಾರೆ. ಅಲ್ಲಿ ಎನಿ ಟೈಮ್ ಆ ಥರ ರನ್ ಆಗ್ತಾ ಇರುತ್ತೆ ಬಬಲ್ಸು. ತುಂಬಾ ಚೆನ್ನಾಗಿತ್ತು. ಅಲ್ಲಿ ನಮ್ಮ ಮಗು ಕೂಡ ಮಕ್ಳ ಜೊತೆ ಎಷ್ಟು ಕ್ಯೂಟಾಗಿ ಆಟ ಆಡ್ತಾ ಇದ್ವಿ ಮಕ್ಕಳೆಲ್ಲ. ಸೊ ಅವಳು ನನ್ನ ಮಗುನು ಕೂಡ ಆಟ ಆಡೋಕ್ಕೆ ಹೋಗ್ತಾ ಇದ್ದಾಳೆ. ಹಾಗೆ ಫ್ರೆಂಡ್ಸ್, ಇಲ್ಲಿ ಬಾವಿ ಥರ ನೋಡ್ತಾ ಇದ್ದೀರಾ ಅಲ್ವಾ? ಇದು ಒಂದು ನಂಬಿಕೆ ಇವ್ರಿಗೆ ಏನು ಅಂತ ನನಗೂ ಗೊತ್ತಿಲ್ಲ. ಒಟ್ಟಿನಲ್ಲಿ ನಾವು ಮನಸ್ಸಲ್ಲಿ ಏನಾದರೂ ಅಂದ್ಕೊಂಡಿರೋದನ್ನ ಹೇಳ್ಕೊಂಡು ಇಲ್ಲಿ ನಾವು ಒಂದು ಕಾಯಿನ ಹಾಕಿದ್ರೆ ಅದು ನೆರವೇರುತ್ತೆ ಅಂತ ನೋಡ್ತಾ ಇರ್ಬೋದು. ಇಲ್ಲಿ ಗನದ ಕಡಿ ಹೂವು ಆ ಥರ ಎಲ್ಲನೂ ಹಾಕ್ತಾ ಇದ್ದಾರೆ. ತುಂಬ ಜನ ಈ ಥರ ಮಾಡ್ತಾಯಿದ್ರು. ಸೊ ನಾನು ಕೂಡ ಹಾಗೆಯೇ ಮನಸ್ಸಲ್ಲಿ ಏನೋ ಹೇಳ್ಕೊಂಡು ಕಾಯಿನ ಹಾಕಿದೆ. ಹಾಕಿದ್ರೆ ಅದು ನೆರವೇರುತ್ತೆ ಅಂತ ಹೇಳಿದ್ರು. ಸೊ ಹಾಗಾಗಿ ನಾನು ಕೂಡ ಆ ಥರ ಮಾಡಿದೆ. ಈಗ ಇಲ್ಲಿ ಮರದ ಹತ್ರ ಒಂದು ಫೋಟೋಸ್ನ ತೆಕ್ಕೋತಾ ಇದ್ದೆ. ಹಾಗೆ ಬಿಸಿಲಲ್ಲಿ ಸುತ್ತಿ ಸುತ್ತಿ ತುಂಬ ಸಾಕಾಯಿತು. ಅದಕ್ಕೆ ಒಂದು ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡ್ತಾ ಐಸ್ ಕ್ರೀಮ್ ತಿಂತ ತಣ್ಣಗಿತ್ತು ಐಸ್ ಕ್ರೀಮು. ವೆದರ್ಗೂ ಅದಕ್ಕೂ ತುಂಬ ಚೆನ್ನಾಗಿತ್ತು. ಅಲ್ಲೊಂದು ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ವಿ. ಫ್ರೆಂಡ್ಸ್, ನಾನು ಈಗ ಬ್ರಿಡ್ಜ್ ಹತ್ರ ಹೋಗ್ತಾ ಇದ್ದೀನಿ. ತುಂಬಾ ಸಖತ್ತಾಗಿರೋ ವ್ಯೂ ಕಾಣಿಸುತ್ತೆ. ಅಂದರೆ ಅದು ಮೆಲ್ಬೋರ್ನ್ ಸಿಟಿ ಫುಲ್ ಕಾಣಿಸುತ್ತೆ. ಎಷ್ಟು ತುಂಬಾ ಚೆನ್ನಾಗಿದೆ ಅದು. ಬನ್ನಿ ನೋಡ್ಕೊಂಡು ಬರೋಣ. ನಾನು ಫಸ್ಟೇ ಹೇಳಿದಾಗೆ ಇದು ಮೌಂಟ್ ಡ್ಯಾಂಡಿನೋ ಅಂತ ಹೇಳ್ಬಿಟ್ಟು ಇಲ್ಲಿಂದ ನಮ್ಮದು ಸಿಟಿ ಮೆಲ್ಬೋರ್ನ್ ಸಿಟಿ ಫುಲ್ಲು ಕಾಣುತ್ತೆ. ಇದು ಬಂದು ಮ್ಯಾಪು, ನಮಗೆ ಯಾವ್ಯಾವುದು ಅಂತ ಅಂದ್ಬಿಟ್ಟು ಯಾವ್ಯಾವ ಫೇಸಿಂದ ಯಾವ್ಯಾವ ಸೈಡಲ್ಲಿ ಏನೇನಿದೆ ಅನ್ನೋದಕ್ಕೆ ತೋರಿಸೋದಕ್ಕೆ ಮ್ಯಾಪ್ ಇಟ್ಟಿದ್ದಾರೆ ಇಲ್ಲಿ. ಕಾಣಿಸುತ್ತೆ ಅಂತ ಹೇಳಿದೆ ಅಲ್ವಾ. ಆ ಜಾಗದಲ್ಲಿ ಏನೋ ಇವತ್ತು ಒಂದು ಇವೆಂಟ್ ನಡೀತಾ ಇದೆ. ಒಂದು ರೆಸ್ಟೋರೆಂಟಲ್ಲಿ ಒಂದು ಇವೆಂಟ್ ಫಂಕ್ಷನ್ ರಿಸೆಪ್ಷನ್ ಏನೋ ಇದೆ. ಸೊ ಹಾಗಾಗಿ ನಮಗೆ ಆ ಜಾಗದಲ್ಲಿ ಬಿಟ್ಟಿಲ್ಲ. ಈ ಸೈಡಿಂದನೇ ನೋಡ್ಬೋದು. ಮತ್ತು ಇದರಲ್ಲಿ ಒಂದು ಕಾಯಿನ್ ಹಾಕಿ ನೋಡಿದ್ರೆ ನಮಗೆ ಅದು ತುಂಬ ಹತ್ರದಲ್ಲಿ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು $1 ಹಾಕಿದ್ರೆ ನಮಗೆ ಅದು ತುಂಬ ಹತ್ರದಲ್ಲಿ ಕಾಣಿಸೋ ಥರ ಇತ್ತು. ಸೊ ಹಾಗಾಗಿ ನಾವು ಒಂದ್ಸಲ ನೋಡಿದ್ವಿ. ವ್ಯೂ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಅಂದ್ಬಿಟ್ಟು. ಬಟ್ ವಿಡಿಯೋದಲ್ಲಿ ನಿಮಗೆ ಅಷ್ಟು ಕ್ಲಿಯಾರಿಟಿ ಗೊತ್ತಾಗ್ತಾ ಇಲ್ಲ. ರಿಯಲ್ ಆಗಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ನಮಗೆ ಆ ಕಡೆ ಜಾಗದಲ್ಲಿ ಬಿಟ್ಟಿದ್ರೆ ಅದು ಸ್ವಲ್ಪ ಹೈಟಲ್ಲಿ ಇತ್ತು, ಒಂದು ಸ್ವಲ್ಪ ಹತ್ರದಲ್ಲಿ ಕಾಣಿಸೋ ಥರ ಇರ್ತಿತ್ತು. ನಮಗೆ ಆ ಕಡೆ ಜಾಗ ಬಿಟ್ಟಿರಲಿಲ್ಲ. ಹೇಳಿದೆ ಅಲ್ವಾ ಏನೋ ಇವೆಂಟ್ ಇತ್ತು ಅಂತ. ಸೊ ಹಾಗಾಗಿ ನಾವು ಇಲ್ಲೇ ನಿಂತ್ಕೊಂಡು ಸ್ವಲ್ಪ ನೋಡಿದ್ವಿ ಸ್ವಲ್ಪ ಹೊತ್ತು. ಬೇರೆ ಜಾಗಕ್ಕೆ ಹೋಗ್ತಾ ಇದ್ದೀವಿ.
ಗೊತ್ತಿಲ್ಲ ಏನಿದೆ ಅಂತ ನಮಗೆ ಓಕೆ ಅಲ್ಲಿ ಹೋದ್ಮೇಲೆ ನಮಗೆ ಅಲ್ಲಿ ಏನಿದೆ ಅನ್ನೋದು ಗೊತ್ತಾಗುತ್ತೆ. ನಾವು ಗೂಗಲ್ ಮ್ಯಾಪ್ ನೋಡಿಕೊಂಡು ಇವಾಗ ಹೋಗ್ತಾ ಇದ್ದೀವಿ, ಅಲ್ಲಿ ಕ್ಲೋಸ್ ಅಂತ ಬರ್ತಾ ಇದೆ ಬಟ್ ಓಪನ್ ಇರುತ್ತೋ ಇಲ್ವೋ ನಮಗೂ ಗೊತ್ತಿಲ್ಲ. ಹೋಗಿ ಒಂದ್ಸಲ ಚೆಕ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ, ಬನ್ನಿ ಹೋಗೋಣ. ಅನ್ಕೊಂಡಿರೋ ಜಾಗಕ್ಕೆ ಹೋದ್ವಿ, ಅದು ಕ್ಲೋಸ್ ಇತ್ತು, ಫಸ್ಟೇ ಅಪ್ಡೇಟ್ ಮಾಡಿದ್ರು ಅಲ್ಲಿ, ಆದರೂ ನಾವು ಯಾವುದಕ್ಕೂ ಇರಲಿ ಒಂದ್ಸತಿ ನೋಡ್ಕೊಂಡು ಬಂದ್ಬಿಡೋಣ ಅಂತ ಅಂದ್ಬಿಟ್ಟು ಹೋದ್ವಿ, ಬಟ್ ಅಲ್ಲಿ ಕ್ಲೋಸ್ ಇತ್ತು. ಸೊ ಏನು ಮಾಡೋಕ್ಕಾಗೋದಿಲ್ಲ, ಹಾಗೆ ಒಂದು ಸ್ವಲ್ಪ ಹೊತ್ತು ಇಲ್ಲೇ ಪಾರ್ಕಲ್ಲಿ ಕೂತ್ಕೊಂಡಿದ್ದು ನಾವು ಇನ್ನೇನು ಮನೆಗೆ ಹೊರಡ್ತಾ ಇದ್ದೀವಿ. ಇವತ್ತಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಹೊಸ ವಿಡಿಯೋಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರೂ ಖುಷಿಯಾಗಿರಿ. ಇನ್ನೂ ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಡಿ. ನಾನು ಆಸ್ಟ್ರೇಲಿಯಾದಿಂದ ಕನ್ನಡ ವಿಡಿಯೋಸ್ನ ಮಾಡ್ತಾ ಇದ್ದೀನಿ. ಮತ್ತೊಂದು ವಿಡಿಯೋಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್.